ಎಸ್ ಇನ್ನ ಮುಂದಿನ ಸುದ್ದಿ ಯಾರಪ್ಪ ಗಂಡಸು ಅಂತ ಸಾಕಷ್ಟು ಮಾತ ಈ ಮಾತಲ್ಲೇ ಸಾಕಷ್ಟು ಖ್ಯಾತಿಯನ್ನ ಕುಖ್ಯಾತಿಯನ್ನ ಎಲ್ಲವನ್ನೂ ಕೂಡ ಜನರ ಬಾಯಲ್ಲಿ ಬರ್ತಾಯಿತ್ತು ಯಾರಪ್ಪ ಗಂಡಸು ಅಂದ ತಕ್ಷಣ ನಾರಾಯಣ ಅವರೇ ಹೆಸರು ಬರ್ತಾಯಿತ್ತು ಅವರು ಸಚಿವರಾಗಿರ್ಬೇಕಾದ್ರೆ ನಾರಾಯಣ ಅವರು ಸಹ ಡಿ ಕೆ ಸುರೇಶ್ ಜಗಳ ಆಗಿತ್ತು ರಾಮನಗರದಲ್ಲಿ ಯಾರಪ್ಪ ಗಂಡಸು ಅನ್ನೋ ಒಂದು ಖ್ಯಾತಿ ಅವರಿಗೆ ಬಂದಿತ್ತು ಈಗ ಮಾಜಿ ಸಚಿವರಾಗಿದ್ದಾರೆ ಶಾಸಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಸೊ ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿನಗೂ ಬೆಂಗಳೂರಿಗೂ ಏನಪ್ಪ ಸಂಬಂಧ ಅಂತ ಏಕವಚನದಲ್ಲೇ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಅಶ್ವತ್ಥ್ ನಾರಾಯಣ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಅವರಿಂದ ನಯಾ ಪೈಸೆ ಲಾಭ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಜನ ಕಳೆದ ಮೂವತ್ತೈದು ವರ್ಷದಿಂದ ನೋಡ್ತಾ ಇದ್ದಾರೆ ಶಿವಕುಮಾರ್ ಅಂದರೆ ಏನು ಯಾರು ಅಂತ ಜನ ನೋಡಿದ್ದಾರೆ ಡಿ ಕೆ ಶಿಯಿಂದ ಏನೂ ಆಗೋಲ್ಲ ಇವರಿಗೆ ಜನರ ಪರ ಕಾಳಜಿ ಇಲ್ಲ ನಾನು ರಾಮನಗರ ಉಸ್ತುವಾರಿ ಆಗಿದ್ದಾಗ ನಿಮಗೂ ರಾಮನಗರಕ್ಕೂ ಏನು ಸಂಬಂಧ ಅಂದಿದ್ರಿ ಈಗ ನಾನು ಕೇಳ್ತಾ ಇದ್ದೀನಿ ನಿನಗೂ ಬೆಂಗಳೂರಿಗೂ ಏನಪ್ಪ ಸಂಬಂಧ ಶಿವಕುಮಾರ್ ರಾಮನಗರ ನನ್ನ ಪೂರ್ವಿಕರ ಜಿಲ್ಲೆ ನನಗೆ ಕೇಳಿದ ಹಾಗೆ ನಿನಗೂ ಕೇಳ್ತೀನಿ ಎಂದು ಏಕವಚನದಲ್ಲೇ ಅಶ್ವತ್ ನಾರಾಯಣ ಕಿಡಿಯನ್ನು ಕರೆದಾರೆ ಶಿವಕುಮಾರ್ ರಿಯಲ್ ಎಸ್ಟೇಟ್ ವ್ಯಾಪಾರಿ ರಿಯಲ್ ಎಸ್ಟೇಟ್ ಏಜೆಂಟ್ ಎಸ್ಟೇಟ್ ವ್ಯಾಪಾರಿ ನಿಮ್ಮಿಂದ ಬೆಂಗಳೂರಿಗೆ ಉಪಯೋಗ ಏನಿಲ್ಲ ಬ್ರಾಂಡ್ ಬೆಂಗಳೂರೋ ಅಥವಾ ಬ್ರಾಂಡ್ ಡಿ ಕೆ ಶಿವಕುಮಾರೋ ಅಂತ ಪ್ರಶ್ನೆ ಮಾಡಿದ್ದಾರೆ ಶಿವಕುಮಾರ್ ಅವರದ್ದು ದ್ವೇಷದ ರಾಜಕಾರಣ ವೇಷದ ರಾಜಕಾರಣ ಶಿವಕುಮಾರ್ ಅಂದರೆ ದ್ವೇಷ ಶಿವಕುಮಾರ್ ಅಂದರೆ ಅಸೂಯೆ ಕಿರುಕುಳ ಅನ್ನೋ ವಾಗ್ದಾಳಿಯನ್ನು ಅಶ್ವತ್ಥನಾರಾಯಣ ನಾರಾಯಣ ಮಾಡಿದ್ರು ಇಡೀ ತಮ್ಮ ಭಾಷಣದ ಪೂರ್ತಿ ಡಿ ಕೆ ಶಿವಕುಮಾರ್ ಅನ್ನೋ ವಾಗ್ದಾಳಿಯನ್ನು ನೇರ ಏಕವಶನದಲ್ಲಿ ಅವರು ಪೂರ್ತಿ ಟಾರ್ಗೆಟ್ ಮಾಡಿದ್ರು ಸುಮ್ಮನೆ ಕಳ್ಳನಿಗೆ ಪಿಳ್ಳೆನವನೋ ಥರ ಗ್ಯಾರಂಟಿ ಕಾರ್ಡ್ಗಳನ್ನು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡೋಕ್ಕಾಗ್ತಾಯಿಲ್ಲ ಕಾಂಗ್ರೆಸ್ಗೆ ಅನ್ನೋದನ್ನು ಕೂಡ ಸೇರಿಸಿ ಟಾಂಗ್ ಕೊಟ್ಟರು ಸೊ ಇಡೀ ತಮ್ಮ ಇವತ್ತಿನ ಮಾಧ್ಯಮ ಜೊತೆ ಮಾತಾಡ್ತಾಯಿದ್ರು ಅಶ್ವತ್ಥ್ ನಾರಾಯಣ ಏಕವಚನದಲ್ಲೇ ಮಾತಾಡಿದ್ರು ಓಕೆ ನಾರಾಯಣ ಸಚಿವರಾಗಿದ್ದಾಗ ಇವರೇನು ಮಾತಾಡಿದರು ಅದಕ್ಕೆ ತಿರುಗೇಡನ್ನು ಕೊಡುವ ಬರದಲ್ಲಿ ಈಗ ನಾರಾಯಣ ಅವ್ರಿಗೆ ಜಿಲ್ಲಾ ಉಸ್ತುವಾರಿಯನ್ನು ವಹಿಸಿದ್ರು ಯಾರು ರಾಮನಗರ ಉಸ್ತುವಾರಿ ಆಗಿದ್ದಾಗ ಅವಾಗ ಕೇಳಿರ್ಬೋದು ಆದರೆ ಡಿ ಕೆ ಶಿವಕುಮಾರ್ ಈಗ ಬರೀ ಸಚಿವರಲ್ಲ ಉಪಮುಖ್ಯಮಂತ್ರಿ ಕೂಡ ಹೌದು ಹೀಗಾಗಿ ಬೆಂಗಳೂರು ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಬೆಂಗಳೂರು ಉಪಮುಖ್ಯಮಂತ್ರಿ ಆಗಿದ್ದೇನೆ ಹಾಗಾಗಿ ಬೆಂಗಳೂರಿನ ಸಾರಿ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿದ್ದೇನೆ ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಕೂಡ ವಹಿಸ್ಕೊಂಡಿರಿಂದ ಬೆಂಗಳೂರು ಇನ್ಚಾರ್ಜ್ ಆಗಿದ್ದಾರೆ ನಿನಗೂ ಬೆಂಗ್ಳೂರಿಗೇನಪ್ಪ ಸಂಬಂಧ ಅಂದರೆ ಬೆಂಗಳೂರಿನ ಸಚಿವರು ಹಾಗಾಗಿ ಬೆಂಗಳೂರಿನ ಉಸ್ತುವಾರಿಯನ್ನು ನನಗೆ ಕೊಟ್ಟಿದ್ದಾರೆ ಉಸ್ತುವಾರಿ ಅಂತ ಹೇಳಬಹುದು ಒಂದು ರೀತಿ ಯಾಕೋ ಹಾಕೋ ಇದೆ ದಿನೇ ದಿನೇ ವೈಯಕ್ತಿಕ ದ್ವೇಷ ವೈಯಕ್ತಿಕ ಹೇಳಿಕೆಗಳು ಈ ರೀತಿಯ ಹೇಳಿಕೆಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಕರ್ನಾಟಕದ ಜನತೆ ಅದು ಕೂಡ ಅಶ್ವಥ್ ನಾರಾಯಣ ಅಂತವರ ಬಾಯಲ್ಲಿ ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತಾಡೋದನ್ನ ಅದನ್ನು ನಿರೀಕ್ಷೆ ಮಾಡಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಯಾರಪ್ಪ ಗಂಡಸು ಡೈಲಾಗ್ಸು ನೀನು ಯಾರು ನಾನು ಯಾರು ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದನ್ನ